ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ತಮ್ಮನೇಲಿ ನೋಡಿದ್ರೇ ಗೊತ್ತಾಗ್ಬೋದು ನಿಮಗೆ ನಾನು ಯಾವ ಹುಷಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು ಫ್ರೆಂಡ್ಸ್, ಇವಾಗ ಸುಮಾರು ಪ್ರಾಬ್ಲಮ್ಸ್ ಅಂದರೆ ನಾವೆಷ್ಟೇ ದುಡಿದ್ರೂ ಕೂಡ ನಮ್ಮ ಹತ್ರ ಕಾಸು ಅಂತೂ ತುಂಬ ಸೇವ್ ಮಾಡೋದು ಆದಷ್ಟು ಕಮ್ಮಿನೇ. ಯಾಕಂದರೆ ತಿಂಗಳು ಬಂದರೆ ತಿಂಗಳು ಸಂಬಳ ತಿಂಗಳಿಗೆ, ಅದರಲ್ಲಿ ನಾವು ಸ್ವಲ್ಪನಾದರೂ ಸೇವ್ ಮಾಡಿಕೊಂಡ್ರೆ ನಮಗೆ ಎಮರ್ಜೆನ್ಸಿಗೆ ಅಂತ ಬೇಕಾಗುತ್ತಿಲ್ಲ. ಮುಂದಿನ ಫ್ಯೂಚರ್ಗೆ ನಾವು ಸ್ವಲ್ಪ ಚೇಂಜಸ್ ಅನ್ನೋದು ಮಾಡ್ಕೋಬೋದು, ಉಳಿತಾಯ ಕೂಡ ಮಾಡ್ಕೋಬಹುದು. ಹಾಗಾದ್ರೆ ಮೊದಲನೇದಾಗಿ ಏನು ಫಸ್ಟ್ನೇ ಸ್ಟೆಪ್? ಮೊದಲನೇದಾಗಿ ನಾವು ಫಸ್ಟ್ ಒಳಗಡೆಯಿಂದ ಕಸ ಗುಡಿಸಿ ಮತ್ತೆ ನಾವು ಆಚೆ ಕಸ ಗುಡಿಸಿ ರಂಗೋಲಿ ಹಾಕೋಬೇಕು. ಫಸ್ಟು ಒಳಗಡೆಯಿಂದ ಕಸ ಗುಡಿಸ್ಕೋಬೇಕು, ಯಾಕಂದರೆ ಅದು ಶನಿ ಕಸ ಅಂತಾರೆ. ಅದಕ್ಕೋಸ್ಕರ ಫಸ್ಟು ಒಳಗಡೆಯಿಂದ ಗುಡಿಸಿ ಆಮೇಲೆ ಮನೆ ಮುಂದೆ ಕಸ ಗುಡಿಸಿ ರಂಗೋಲಿ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಮತ್ತು ನೆಕ್ಸ್ಟು ಬಾಗಿಲು, ಡೈಲಿ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಬಾಗಿಲನ್ನು ತೊಳೆದು ಅರಶಿನ ಕುಂಕುಮ ಇಡಬೇಕಾಗುತ್ತೆ. ಹಾಗೆ ನಾವು ಗಲೀಜು ಬಟ್ಟೆನ ಯಾವಾಗಲೂ ಸ್ಟಾಕ್ ಇಡಬೇಡಿ, ಆವತ್ತಿಂದ ಆವತ್ತಿನೇ ಬಟ್ಟೆನ ನೀವು ಸ್ವಚ್ಛ ಮಾಡಿ ಇಟ್ಕೊಳ್ಳೋದು ಬೆಸ್ಟ್ ಅಂತಲೇ ಹೇಳ್ತೀನಿ. ಗಲೀಜು ಬಟ್ಟೆನ 2 ದಿವಸದ್ದು 3 ದಿವಸದ್ದು ಹಾಗೆ ಸ್ಟಾಕ್ ಏನೆಲ್ಲ ಇಡಬೇಡಿ, ಎಷ್ಟೇ ಟೈಮ್ ಇದ್ದರೂ ಕೂಡ, ಎಷ್ಟೊತ್ತಾದರೂ ಕೂಡ ಆವಾಗಿಂದ ಆವಾಗಿಂದೇ ಅಂದರೆ ಒಂದು ದಿವಸಕ್ಕೆ ಒಂದ್ಸರಿ ನೀವು ಸ್ವಚ್ಛ ಮಾಡಿ ಇಟ್ಕೊಳ್ಳೋದು ಬೆಸ್ಟ್ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಬಟ್ಟೆನೆಲ್ಲ ಯಾವುದು ಕೊಳಕು ಬಟ್ಟೆನ ಹಾಗೆ ಇಡೋದು ಒಳ್ಳೆಯದಲ್ಲ. ಮನೆಯಲ್ಲಿ ನಾವು ದೀಪನ ಶುಕ್ರವಾರ ಬೆಳಗ್ಗೆನೆ 6 ಗಂಟೆಯಿಂದ 7 ಗಂಟೆ ಒಳಗಡೆ, ಇಲ್ಲ 10:30 ಒಳಗಡೆ, ಇಲ್ಲಾಂದರೆ ಸಂಜೆ 6 ರಿಂದ 7 ಗಂಟೆ ಒಳಗಡೆ ದೀಪ ಹಚ್ಚೋದ್ರಿಂದ ಮನೆಗೆ ತುಂಬ ಒಳ್ಳೆಯದು. ಹಾಗೆ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಮನೆಯಲ್ಲಿ. ಹಾಗೆ ಇನ್ನೊಂದು ಟಿಪ್ಸ್ ಏನಂದರೆ, ನೀವು ಕಿಚನಲ್ಲಿ ನೀವು ಅಡುಗೆ ಆದಮೇಲೆ ನೋಡಿ ಈ ಥರ ಎಂಜಲ್ ತಟ್ಟೆನೆಲ್ಲ ನೈಟೆಲ್ಲ ಹಾಗೆ ಇಡೋಕ್ಕೆ ಹೋಗಬೇಡಿ. ನೀವು ಸ್ವಚ್ಛ ಮಾಡಿ ಎಷ್ಟೇ ಟೈಮ್ ಆದರೂ ಕೂಡ ನೀವು ಆ ಅಡುಗೆ ಎಲ್ಲ ಆದಮೇಲೆ ಊಟ ಎಲ್ಲ ತಿಂದಾದಮೇಲೆ ಎಂಜಲ್ ತಟ್ಟೆಗಳನ್ನು ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಮಲಗೋದ್ರಿಂದ ತುಂಬಾ ಒಳ್ಳೆಯದು. ಯಾಕೆಂದರೆ ಅಲ್ಲಿ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ, ಹಾಗೆ ದೇವಾನ ದೇವತೆಗಳು ಕೂಡ ಸಂಚಾರ ಮಾಡ್ತಾರಂತ ಹೇಳ್ತಾರೆ. ಹಾಗೆ ಮನೆಯಲ್ಲಿ ಮನಿ ಪ್ಲಾಂಟ್ ಅಂತೂ ಪ್ರತಿಯೊಬ್ಬರು ಮನೇಲಿದ್ದರೆ ಬೆಸ್ಟ್ ಅಂತಲೇ ಹೇಳ್ತೀನಿ. ಮನಿ ಪ್ಲಾಂಟ್ ಅನ್ನೋದು ತುಂಬಾ ಒಳ್ಳೆಯದು, ಅದು ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಮನೇಲಿ ನೀವು ಓದೋ ಮಕ್ಕಳ ರೂಮಲ್ಲಿ ಕೂಡ ಇರ್ಬೋದು, ತುಂಬಾ ಒಳ್ಳೆಯದು. ನೆಕ್ಸ್ಟ್ ಬರೋದಾದರೆ ಈ ಬಾಗಿಲು ಇರುತ್ತಲ್ವ, ಬಾಗಿಲುಗಳು ತುಂಬ ಸೌಂಡ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಮನೇಲಿ ಕಿರಿಕಿರಿ ಮತ್ತು ಜಗಳ ಅಂಥದ್ದೆಲ್ಲ ಜಾಸ್ತಿನೇ ಆಗುತ್ತೆ. ಆದಷ್ಟು ನೀವು ಬಾಗಿಲು ಇರುತ್ತಲ್ಲ ತೆಗೆಯುವಾಗ ಸೌಂಡ್ ಬರ್ದಿರೋ ಹಾಗೆ ನೀವು ಕೊಬ್ಬರಿ ಎಣ್ಣೆನೋ ಇಲ್ಲ ಆಯಿಲ್ ಏನಾದರೂ ಹಾಕಿದ್ರೆ ಅದು ಕರ ಕರ ಅಂತ ಸೌಂಡ್ ಬರುತ್ತಲ್ಲ ಅದು ತಪ್ಪುತ್ತೆ, ಹಾಗೆ ಸೌಂಡ್ ಬರೋದು ಕೂಡ ನಿಲ್ಲುತ್ತೆ. ನೆಕ್ಸ್ಟು ಆದಷ್ಟು ನೀವು ಜೇಡ ಕಟ್ಟುತ್ತಲ್ವ, ಅದು ಕಟ್ಟಿದಿರೋ ಹಾಗೆ ನೋಡ್ಕೊಳ್ಳಿ, ಆದಷ್ಟು ಜೇಡ ಕೂಡ ಕಟ್ಟಿದಿರೋ ಹಾಗೆ ನೋಡ್ಕೊಳ್ಳಿ. ಮನೇಲಿ ಸ್ವಲ್ಪನಾದರೂ ಧೂಳು ಇರಬಾರ್ದು, ವಾರಕ್ಕೊಮ್ಮೆನಾದರೂ ಅಟ್ಲೀಸ್ಟ್ ನಿಮಗೆ ವಾರಕ್ಕೊಮ್ಮೆನಾದರೂ ಕೆಲಸಕ್ಕೆ ಹೋಗೋರಿಗೆ ಟೈಮ್ ಸಿಗುತ್ತೆ ಸಂಡೇ ಟೈಮಲ್ಲಿ, ಆವಾಗಾದರೂ ಒಂದು ರೌಂಡಿಂಗ್ ಕ್ಲೀನಿಂಗ್ ಅಂತ ಮಾಡ್ಕೊತಾ ಇರಿ. ಮತ್ತು ಫ್ಯಾನ್ ಕೂಡ ಅಷ್ಟೇ, ನಾನು ಆವಾಗಲೇ ಹೇಳಿದೆ ಫ್ಯಾನ್ ಎಲ್ಲ ಇದು ಬಾಗಿಲುಗಳು ಸೌಂಡ್ ಮಾಡುತ್ತಲ್ಲ, ಅದೇ ರೀತಿ ಫ್ಯಾನ್ ಕೂಡ ಆದಷ್ಟು ಸೌಂಡ್ ಮಾಡ್ದಿರಂಗೆ ನೋಡ್ಕೊಳ್ಳಿ. ಅಂದರೆ ತುಂಬ ಸೌಂಡು ಕರ 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 ಅಂತ ಸೌಂಡ್ ಬರ್ತಾ ಇರುತ್ತೆ, ಹಳೆ ಫ್ಯಾನ್ಸನ್ನೆಲ್ಲ ಬರ್ತವ್ರು, ಅದು ಕೂಡ ನೀವು ಅದಕ್ಕಂತೂ ಸೊಲ್ಯೂಷನ್ ಇದ್ದೇ ಇರುತ್ತೆ, ನೀವು ಮಾಡ್ಕೋಬೋದು. ನೆಕ್ಸ್ಟ್ ಬರೋದಾದರೆ ಉಪ್ಪನ್ನು, ಸಾಲ್ಟ್ ಇದೆಯಲ್ವ, ಅದು ನೀವು ಯಾವಾಗ್ಲೂ ಸಾಟರ್ಡೆ ಮತ್ತು ಸೋಮವಾರ ಮತ್ತು ಶನಿವಾರ 2 ದಿವಸ ಮಾತ್ರ ಉಪ್ಪನ್ನು ತರಬೇಡಿ, ದರಿದ್ರೆ ತುಂಬಿಕೊಳ್ಳುತ್ತೆ ಅಂತಾರೆ ನಮ್ಮ ಮನೇಲೆಲ್ಲ. ಅದಕ್ಕೋಸ್ಕರ ನಾವು ಇದುವರೆಗೂ ನಾವು ಶನಿವಾರ ಮತ್ತು ಸೋಮವಾರ ಉಪ್ಪನ್ನು ತರೋಲ್ಲ. ಒಂದು ವಿಷಯ ಹೇಳೋದಾದರೆ, ನೀವು ತುಳಸಿ ಗಿಡ ಅಂತೂ ನೀವು ಮನೆ ಮುಂದೆ ಒಂದು ಗಿಡನ ಇಡಲೇಬೇಕು. ಇಡೋದ್ರಿಂದ ನಿಮಗೆ ನೆಗೆಟಿವ್ ಎನರ್ಜಿಯಿಂದ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ, ಮತ್ತು ನಮಗೆ ಮನೆ ಮುಂದೆ ನಮಗೆ ಲಕ್ಷ್ಮಿ ಕಾವಲು ಇರ್ತಾಳೆ ನಮಗೆ ಅಂತ ಅನ್ನೋದು ನಮ್ಮ ದೊಡ್ಡವರು ನಮ್ಮ ಮನೇಲೆಲ್ಲ ಅದೇ ಹೇಳ್ತಾರೆ. ನೆಕ್ಸ್ಟ್ ನೀವು ಚಪ್ಪಲಿನ ಬಂದಿದ ತಕ್ಷಣ ಚಪ್ಪಲಿ ಎರ ಬಿರಿಯಾಗಿ ಬಿಡ್ತೀರಾ, ನೀಟಾಗೇ ಇಡೋದಿಲ್ಲ, ಉಲ್ಟಂ ಪಲ್ಟಾಗಿ ಇಡ್ತೀರಾ, ಅದನ್ನೆಲ್ಲ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಬಾಗಿಲು ಅಂದರೆ ನಮಗೆ ಅದು ದೇವ್ರ ಸಮಾನ, ಆ ಬಾಗಿಲು ಮುಂದೆ ನೀವು ಚಪ್ಪಲಿನ ಯಾವತ್ತಿಗೂ ಇಡಬೇಡಿ. ಅದಕ್ಕೊಂದು ಸಪ್ರೇಟಾಗಿ ಸ್ಟ್ಯಾಂಡ್ ಇರುತ್ತೆ, ಇಲ್ಲಾಂದರೆ ಸಪ್ರೇಟಾಗಿ ಒಂದು ಸ್ವಲ್ಪ ದೂರದಲ್ಲಿ ನೀಟಾಗಿ ಸೈಡಲ್ಲಿ ನೀಟಾಗಿ ಇಡಬೇಕು. ಅದನ್ನು ಉಲ್ಟಾ ಇಡೋದು ಅಂತ ಕೂಡ ನಿಮಗೆ ಅದು ನೆಗೆಟಿವ್ ಎನರ್ಜಿ ಬರುತ್ತೆ ನಿಮಗೆ. ನೋಡಿ ವಿಷಯ ಹೇಳೋದು ಮತ್ತೆ, ಆವಾಗ ಕಿಚನಲ್ಲೇ ಎಲ್ಲ ಊಟ ತಿಂತಾ ಇದ್ದಿದ್ದು, ಯಾಕಂದರೆ ಕಿಚನಲ್ಲಿ ಸ್ವಲ್ಪನಾದರೂ ತಿಂದರೆ ತುಂಬ ಒಳ್ಳೆಯದಂತೆ ಊಟ.
ಇವಾಗಲೂ ಕೂಡ ನಮ್ಮ ಅಮ್ಮವ್ರ ಮನೇಲೆಲ್ಲ ಈಗ ಕಿಚನಲ್ಲೇ ತಿಂತಾರೆ. ಇವಾಗಲೂ ಕೆಲವೊಂದು ಮನೆಗಳಲ್ಲೆಲ್ಲ ಕಿಚನಲ್ಲೇ ತಿನ್ನೋ, ಕಿಚನಲ್ಲಿ ತಿನ್ನೋದನ್ನು ತುಂಬಾ ಒಳ್ಳೆಯದು ಮನೆಗೆ. ಅಯ್ಯೋ ಕಿಚನಲ್ಲೇ ತಿಂದುಬಿಟ್ರಲ್ಲಪ್ಪ ಇವಳು, ಕಿಚನಲ್ಲೇ ತಿಂತಾಳೆ ಅದೆಲ್ಲ ಅನ್ಕೋಬೇಡಿ. ಗೃಹಿಣಿಯರು ಕಿಚನಲ್ಲಿ ಊಟ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸಾಕ್ಷಾತ್ ಅನ್ನಪೂರ್ಣೆನೇ ನೆಲೆಸಿರ್ತಾಳಂತೆ ಕಿಚನಲ್ಲಿ. ಇವಾಗಂತ ಈಗ ಡೈನಿಂಗ್ ಟೇಬಲೆಲ್ಲ ಬಂದಿದೆ, ಡೈನಿಂಗ್ ಟೇಬಲೆಲ್ಲ ಊಟ ಮಾಡ್ತಾರೆ ಅದು ಇಲ್ಲಿ. ಆದರೆ ಗೃಹಿಣಿಯರು ಮಾತ್ರ ಕಿಚನಲ್ಲೇ ಸ್ವಲ್ಪ ಊಟ ಮಾಡೋದ್ರಿಂದ ಸ್ವಲ್ಪನಾದ್ರೂ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು. ನೆಕ್ಸ್ಟ್ ಇನ್ನೊಂದು ವಿಷಯ ಹೇಳೋದಂದರೆ, ನಾವು ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಯಾವುದಾದ್ರೂ ಕೆಲಸದ ಬಗ್ಗೆ, ಫ್ರೆಂಡ್ಸ್ ನಾವು ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಸ್ವಲ್ಪ ಸ್ವೀಟ್ ತಿನ್ಬಿಟ್ಟು ಹೋದರೆ, ಅಂದರೆ ಸ್ವೀಟ್ ಅಂದರೆ ನಮಗೆ ಸಡನ್ನಾಗಿ ಸ್ವೀಟೇ ತಿನ್ಬೇಕಂತೇನಿಲ್ಲ, ಒಂದು ಸ್ಪೂನ್ ಸಕ್ಕರೆ ಮೊಸರು ಹಾಕೊಂಡು ತಿಂದ್ಬಿಟ್ಟು ಹೋದರೂ ಕೂಡ ನಾವು ಹೋಗಿದ್ದ ಕೆಲಸ ಒಳ್ಳೇದಂತಾರೆ, ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಆವಾಗಿಂದ ಆವಾಗಿನ ಕಾಲದಲ್ಲಿ ಆ ಸ್ವೀಟು ಸಡನ್ನಾಗಿ ಎಲ್ಲೂ ಸಿಗಲ್ವಲ್ಲ, ಮೊಸರು ಸಿಗ್ತಾಯಿತ್ತು. ಮೊಸರಿಗೆ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡು, ಇವಾಗಲೂ ಅಷ್ಟೇ ಅಮ್ಮನ ಮನೆ ಕಡೆ ಎಲ್ಲ ಹಾಗೆ ಮಾಡ್ತಾರೆ. ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಒಂದು ಸ್ಪೂನ್ ಸಕ್ಕರೆ ಅದು ಮೊಸರಿಗೆ ಹಾಕೊಂಡ್ಬಿಟ್ಟು ತಿಂದ್ಬಿಟ್ಟು ಹೋಗ್ತಾರೆ, ಹೋಗಿದ್ದ ಕೆಲಸ ಆಗಲಿ ಅಂತ. ಫ್ರೆಂಡ್ಸ್ ಆವಾಗಿನ ಪದ್ಧತಿ ಕೂಡ ನಮ್ಮ ಅತ್ತೆಯವ್ರ ಮನೇಲಿ ಕೂಡ ಇವಾಗಲೂ ಅದನ್ನೇ ಪಾಲನೆ ಮಾಡ್ತಾರೆ, ಹಾಗೆ ಅಮ್ಮನ ಮನೇಲಿ ಕೂಡ ಹಾಗೆ ಇದೆ. ನಮಗೆ ಗೊತ್ತು ನೋಡಿದ್ರಲ್ವ, ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆದಷ್ಟು ಈ ಥರ ಸ್ವಲ್ಪನಾದರೂ ಚೇಂಜಸ್ ಅನ್ನೋದು ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ನೀವು ದುಡ್ಡನ್ನು ಸ್ವಲ್ಪ ಮಟ್ಟಿಗೆ ಏನಾದರೂ ಸೇವ್ ಮಾಡ್ಕೋಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಹಾಗೆ ಬೆಲ್ ಪಡ್ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಎನಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಓಕೆ ಫ್ರೆಂಡ್ಸ್, ನೀ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್.